ಎಲ್ಲರಿಗೂ ಫ್ರೀ ಕೊಟ್ಕೊಂಡು ಬಂದಿದ್ದೀರಲ್ಲ, ಡೆವಲಪ್ಮೆಂಟ್ಸ್ ಇಲ್ಲ ಅಂತ. ಒಂದು ಬೋರ್ ಹಾಕ್ಸಿದ್ರೆ ಟಿ ಸಿ 30,000-40,000 ಸಿಕ್ತಿತ್ತು, ಮುಂಡ ಮತ್ತು 175,000 ರೂಪಾಯಿ ಮಾಡವ್ರೆ. ಆಯಿತಾ, ಎಲ್ಲಿಂದ ತರ್ತಾರೆ ರೈತರು ಅಲ್ವಾ? ರೈತರಿಗೆ ಏನೂ ಲಾಭ ಇಲ್ಲ, ಅದೊಂದು. ಆಯಿತಾ, ಫ್ರೀ ಕೊಟ್ಟಿದ್ದಾರೆ. ಫ್ರೀ ಕೊಟ್ಟರೆ ಬಸ್ಸಸ್ ಕಮ್ಮಿ ಮಾಡಿದ್ದಾರೆ. ಓಕೆ, ಬಸ್ ಇಲ್ಲ. ನಾವು ಬೆಳ್ಳೂರು ಕ್ರಾಸಿಂದ ನಾಗಮಂಗ್ಲವರೆಗೆ, ಇದು ಬೆಂಗಳೂರುವರೆಗೂ ನಿಂತ್ಕೊಂಡು ಬರ್ತಾಯಿದ್ದೀವಿ. ಏನಂದ್ರೆ ಏನಿಲ್ಲ, ಜೀರೋ. ಇಲ್ಲ, ನಾವೊಬ್ಬರು ಅಕೌಂಟೆಂಟು, 8,500 ರೂಪಾಯಿ ಕೊಟ್ಟರೆ ಫರ್ ಇವ್ರಿಗೆ ಎಷ್ಟು ಲಕ್ಷ ಕೋಟಿಸ್ ಲಾಸ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಅದು ಇಂಪಾಸಿಬಲ್, ಕೊಡೋದಕ್ಕೆ ಆಗೋದಿಲ್ಲ. ನಿಮ್ಮ ಪ್ರಕಾರ ದೇಶದಲ್ಲಿ ಈ ರೀತಿ ಹಾಕ್ಬಿಟ್ರೆ ಅವ್ರೇನು ಸರ್ಕಾರಕ್ಕೆ ಬಂದರೆ ಏನು? ಓಕೆ, ಏನು ಅದೇ ಸಾಲ ಮಾಡ್ಕೊಂಡು ಪಾಕಿಸ್ತಾನ ಥರ ಆಗ್ಬಿಡ್ತೀವಿ. ಮತ್ತೆ ಜನರು ಯಾಕೆ ಇದನ್ನು ಯೋಚನೆ ಮಾಡ್ತಾ ಇಲ್ಲ ಅಂತ? ಜನಗಳಿಗೆ ಬುದ್ಧಿ ಇಲ್ಲ, ಹೇಳ್ತಾ ಇದ್ದಾರೆ ಅಷ್ಟೇ. ಅಡ್ವೈಸ್ ಮಾಡೋರು ಯಾರೂ ಇಲ್ಲ, ಕರೆಕ್ಟಾಗಿ ಅಡ್ವೈಸ್ ಮಾಡೋರು ಯಾರೂ ಇಲ್ಲ ಅಷ್ಟೇ. ಈಗ ಅವ್ರು ಹೇಳೋ ಪ್ರಕಾರ 8,000 ಅಂದರೆ ಒಟ್ಟು 30 ರಾಜ್ಯ ಇರೋದು ನಮ್ಮ ದೇಶದಲ್ಲಿ. ಓಕೆ ಓಕೆ, ಒಟ್ಟಾರೆ ನಮ್ಮ ದೇಶ ಪರಿಸ್ಥಿತಿ ಏನಾಗ್ಬೋದು ಇವ್ರು ಏನಾದರೂ ಅಧಿಕಾರಕ್ಕೆ ಬಂದರೆ? ಇಲ್ಲ, ಆಗೋದಿಲ್ಲ, ಚಾನ್ಸಸ್ ಇರೋಲ್ಲ, ಡೆವಲಪ್ಮೆಂಟ್ಸ್ ಆಗೋಲ್ಲ, ಮತ್ತು ಪಾಕಿಸ್ತಾನ ಥರ ಹೋಗ್ಬಿಡ್ತೀವಿ. ಇಲ್ಲಿ ಇಲ್ಲ, ಒಂದು 24-25 ಬರುತ್ತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ, ಬಾಕಿದ 102 ಇಲ್ಲಾಂದರೆ ಮ್ಯಾಕ್ಸಿಮಮ್ 3 ಸೀಟ್ಸ್ ಬರ್ಬೋದು. ನರೇಂದ್ರ ಮೋದಿ 40 ವರ್ಷಗಳಿಂದ ಒಂದು ಸರ್ಕಾರ ನಡೆಸಿದ್ದಾರೆ. ಓಕೆ, ಫೈನ್, ತುಂಬ ಚೆನ್ನಾಗಿದೆ, ಸೇಫ್ಟಿಯಾಗಿದ್ದೀವಿ, ಆರಾಮಾಗಿರ್ತೀವಿ ಅಲ್ವಾ? ಬಟ್ ಬಾರ್ಡ್ರ್ ಕೈಯ್ಯರಿಗೆಲ್ಲ ಅವ್ರಿಗೆ ಸೆಕ್ಯೂರಿಟಿ ಎಲ್ಲ ಇದು ಮಾಡಿದ್ದಾರೆ. ಬಟ್ ಅವ್ರಿಗೆ ಅವರು ಇದಾಗಿದ್ದಾರೆ, ಡೈಲಿ ಅವ್ರಿಗೆ ಏನು ಕಷ್ಟಗಳಿರುತ್ತೋ ಅದನ್ನು ಇದು ಮಾಡಿಕೊಂಡು ನಾವು ಸೇಫ್ಟಿಯಾಗಿ ಮಲಗಿರ್ತೀವಿ, ಊಟ ಮಾಡ್ಬಿಟ್ಟು ಮಲಗಿರ್ತೀವಿ ಅಲ್ವಾ? ಸೇಫ್ಟಿಯಾಗಿದ್ದೀವಿ ಅವರಿಂದ. ಸರ್ಕಾರ ಕೆಲಸದ ಬಗ್ಗೆ ಹೇಳ್ತಾ ಇಲ್ಲ, ಅಲ್ಲ ಅದು ಫ್ರೀ, ಇದು ಫ್ರೀ, ಆ ಫ್ರೀ ಫ್ರೀ ಅಂತೇಳಿ ಏನೂ ಇಲ್ಲ. ಆಮೇಲೆ ಒಂದು ಬಸ್ಸು ಸೊಸುತ್ರೆ ಇಲ್ಲ, ಒಂದು ನೈಟ್ ಬಸ್ಸೇ ಇಲ್ಲ. ಕಾಲೇಜ್ ಮಕ್ಕಳು ಮೇಯ್ನಾಗಿ ಇವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಅವ್ರ ಪರಿಸ್ಥಿತಿ ನೋಡಿ, ಟಿ ವಿ ಇಡಿ. ಹಳ್ಳಿ ಕಡೆ ಹೋಗೋ ಬಸ್ಸಿಗೆ ಕಾಲೇಜ್ ಮಕ್ಕಳಿಗೆ ಹೋಗೋ ಜಾಗನೇ ಇಲ್ಲ, ಪಾಪ ನೇತಾಟ್ಗೆ ಹೋಗ್ತಾರೆ. ಆಮೇಲೆ ರೈತರಿಗೆ ಬೆನಿಫಿಟ್ ಇಲ್ಲ, ರೈತರಿಗೆ ಏನಿದೆ, ಜಮೀನೆಲ್ಲ ಮಾರ್ಕ ತಿಂತಾ ಇದ್ದಾರೆ. ಅಕ್ಕಿ ಬೇಳೆ ಎಲ್ಲಿ ಬೆಳೀತಾರೆ, ಎಲ್ಲಿ ಬೆಳೀತಾರೆ ಹೇಳಿ ಅಲ್ವಾ? ಕಾಂಗ್ರೆಸ್ ಸರ್ಕಾರ ಬಂದರೆ 190 ರೂಪಾಯಿ ತೊಗರಿ ಬೆಳೆಗಿದ್ದು 200 ರೂಪಾಯಿ ತೊಗರಿ ಬೆಳೆ. ಆಮೇಲೆ ಡೀಸೆಲ್ ಗಾಡಿ ಟ್ಯಾಕ್ಸಿ ಜಾಸ್ತಿ, ಟೆಂಪೋಗಳು ಮಾತಾಡೋದು 1,000-7,000 ಕೊಡಿ ಅಂತಾರೆ. ಅವ್ರಿಗೆ ಹೊರ್ಕೊಟ್ಟು ಹೋಗ್ಬೇಕಲ್ಲ, ಡ್ರೈವರ್ ಇದು ಜಾಸ್ತಿ ಆಗ ಡ್ರೈವರ್ ಸಂಬಳ ಸಾಕಾಗುತ್ತಾ? ಡ್ರೈವರ್ನು ಹೊಟ್ಟೆ ಹೊರಿಬೇಕು, ಕೂಲಿಯವ್ರನ್ನೂ ಹೊಟ್ಟೆ ಹೊರಿಬೇಕು, ಯಜಮಾನಿಗೂ ಬಾಡಿಗೆ ಕೊಟ್ಟಿರಬೇಕು, ಎಲ್ಲ ಇದೆ. ಎಲ್ಲಿ ಹೊರ್ಕೊಟ್ಟಾಗತ್ತೆ ಸರ್ ಹೇಳಿ? ಅವ್ರು ಹೇಳ್ತಾರೆ ನಾವು ನೋಡಿದಂತ ನಡೆದು ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಯಾರು ಮನೆ ಯಾರು ಕೊಡೋದಿಲ್ಲ. ಮೇಯ್ನಾಗಿ ಒಂದು ಫಸ್ಟ್ ಹೇಳು ರೈತರಿಗೆ, ಆಮೇಲೆ ಜನಗಳಿಗೆ. ಅವ್ರಿಗೆ ರೈತ ಜಾಸ್ತಿ ಮಾಡಿದರೆ ಜನಗಳಿಗೆ ಏನೂ ಇಲ್ಲ, ಮಾಲೆ ಬರೋದಿಲ್ಲ. ಎಲ್ಲಿದೆ ಮಾಲು ತೋರಿಸಿಕಂಬ? ಇಲ್ಲಿ ಉದ್ದಕ್ಕೂ ಜೋಡಿಸ್ತಾ ಇದ್ರು, ಎಲ್ಲಿದೆ ಮಾಲು? ಮಾಲು ಎಲ್ಲಿದೆ ಹೇಳಿ? ಸಕ್ಕರೆ ಇಲ್ಲ, ಸಕ್ಕರೆ ಉದ್ದಕ್ಕೂ ಜೋಡಿಸ್ತಾ ಇಲ್ಲಿ ನಾನು ನೋಡಿದಾಗ. ಇಲ್ಲಿ ಎಲ್ಲಿದೆ ಸಕ್ಕರೆ? ಕಬ್ಬು ಹೇಳೋರು ಇಲ್ಲ, ಆ ಜಮೀನೆಲ್ಲ ಮಾರ್ಕ ತಿಂತಾ ಇದೆ, ಲೂಟಿ ಮಾಡ್ತಾ ಇದ್ದಾರೆ. ಈ ಸರ್ಕಾರ 5 ವರ್ಷ ಇದ್ರೆ ಏನಾಗ್ಬೋದು ಸರ್? ಅದು ದೀಪಾವಳಿ.